ನನ್ನ ತಂಗಿಯರಿಗೆ ಹಾಗೂ ನನ್ನ ಗುರು ಹಿರಿಯರಿಗೆ ನಿಮ್ಮ ಮಗಳು ಮಾಡುವ ನಿಮ್ಮ ಅಕ್ಕ ಮಾಡುವ ಕೋಟಿ ಕೋಟಿ ನಮಸ್ಕಾರ. ದೇಶ ನಮಗೇನ್ ಕೊಟ್ಟಿದೆ ಅನ್ನೋ ಪ್ರಶ್ನೆ ಬರಲ್ಲ, ದೇಶಕ್ಕಾಗಿ ನಾವೇನ್ ಮಾಡಿದ್ವಿ ಅನ್ನೋ ಪ್ರಶ್ನೆ ಬರುತ್ತೆ. ಹನುಮಂತಪ್ಪ ಕೊಪ್ಪದವರು ಬಡ ಕುಟುಂಬದಿಂದ ಬಂದಿದ್ರು, ಅವರು ರೈತರ ಮಗ. ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಅಂತ ರೈತರ ಮಗ ದೇಶ ಕಾಯೋದಕ್ಕೆ ಮುನ್ನಡೆದರು. ಬಡ ಕುಟುಂಬದಿಂದ ಬಂದಿದ್ರು ಕೂಡ ಅವರಿಗೆ ಪೊಲೀಸ್ ನೌಕರಿ ಕೂಡ ಬಂದಿತ್ತು. ಅದನ್ನ ಬೇಡ ಅಂತ ಹೇಳಿ ನಾನು ಭಾರತೀಯ ಸೇವೆ ಮಾಡ್ತೀನಿ ಅಂತ ಸೈನ್ಯದಲ್ಲಿ ಸೇರಿದ್ರು. ಅವರು ಯೋಗ ಮಾಡ್ತಿದ್ರು, ಹಾಗೆ ತಾಯಿ ತಂದೆ ಅಂದ್ರೆ ದೇವರು ಅಂತ ಅವರ ತಾಯಿಗೆ ಅಲ್ಲಿ ಎಲ್ಲಿಲ್ಲದ ಪ್ರೀತಿ ತೋರಿಸ್ತಿದ್ರು ಹನುಮಂತಪ್ಪ ಕೊಪ್ಪದವರು. ಎಲ್ಲರಿಗೂ ಅಂತ ಮಗ ಹುಟ್ಟಿದ್ದೆ ಅದೇ ಇಲ್ಲ, ಆದ್ರೆ ನಮ್ಮ ಬಸಮ್ಮ ರಾಮಪ್ಪ ಕೊಪ್ಪದವರಿಗೆ ಅಂತ ಮಗ ದೊರಕಿದ್ದು ಅವರ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಅಂತ ಹನುಮಂತಪ್ಪ ಕೊಪ್ಪದವರು ನನಗೆ ಪತಿಯಾಗಿ ಬಂದಿದ್ದು ನನ್ನ 7ನೇ ಜನ್ಮದ ಪುಣ್ಯದ ಫಲವಾಗಿ. ಅವರ ಮಗಳು ನೇತ್ರ, ಹನುಮಂತಪ್ಪ ಕೊಪ್ಪದವರ ನನ್ನ ಮಗಳು ನೇತ್ರ. ನನಗೆ ಮಗ ಇಲ್ಲ ಅನ್ನೋ ಕೊರಗು ಕೂಡ ನನ್ನ ಮಗಳು ಅದ ನೆನಪು ಕೂಡ ಆಗಲ್ಲ ನನಗೆ ಮಗ ಇಲ್ಲ ಅನ್ನೋದು. ಒಬ್ಬಳೇ 4 ವರ್ಷದವಳು. ಅವಳು ನಿನ್ನೆ ಜನವರಿ 26ಕ್ಕೆ ಅವ್ರ ಪಪ್ಪನಾಗೆ ಡ್ರೆಸ್ ಮಾಡ್ಕೊಂಡಿದ್ದು ಆರ್ಮಿ ಡ್ರೆಸ್. ಯಾಕಂದ್ರೆ ಅಮ್ಮ ಏನಮ್ಮ ನೀನು ಚಿನ್ನು ನೀ ಯಾರು ಅಂತ ಕೇಳಿದ್ರೆ ಏನ ಹೇಳ್ತೀಯ ಅಮ್ಮ ಸ್ಕೂಲ್ ಅಲ್ಲಿ ಅಂತಂದ್ರೆ, ಅಮ್ಮ ನಾನು ಹನುಮಂತಪ್ಪ ಕೊಪ್ಪದವರ ಮಗಳು ನೇತ್ರ ಅಂತ ಹೇಳ್ತೀನಿ, ಹಾಗೆ ನಮ್ಮ ಭಾರತೀಯ ಸೈನ್ಯದ ಒಂದು ಸೈನಿಕಳು ಅಂತ ಹೇಳ್ತೀನಿ ಅಂತ. ಯಾರ್ದು ಹನುಮಂತಪ್ಪ ಕೊಪ್ಪದವರು? ಕೊಪ್ಪದವರು ಆ ರೂಪದಲ್ಲಿ ನಾನು ಕಾಣ್ತಾ ಇದ್ದೇನೆ ಅವ್ರನ್ನ. ಹಾಗೆ ನನ್ನ ಮಗಳಿಗೆ ಒಂದೇ ಒಳ್ಳೆ ಎಜುಕೇಶನ್ ಕೊಟ್ಟು ನಮ್ಮ ಭಾರತೀಯ ಸೈನ್ಯಕ್ಕೆ ಕಳಿಸ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲರಲ್ಲಿ ಕೇಳ್ಕೊತೇನೆ ದಯವಿಟ್ಟು, ಏಕೆಂದ್ರೆ ನಾವು ಏನಾದ್ರೂ ಬೆಳಗ್ಗೆ ಎದ್ದು ದೇವರ ಕೈ ಮುಗಿತೀವಲ್ಲ, ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆ ಚೆನ್ನಾಗಿರ್ಬೇಕು, ಮನೆಯವರು ಚೆನ್ನಾಗಿರ್ಬೇಕು ಅಂತ ಕೈ ಮುಗಿತೇವೆ. ಆದ್ರೆ ನಾಳೆ ದಯವಿಟ್ಟು ಎಲ್ಲರೂ ನಮ್ಮ ಭಾರತೀಯ ಸೈನಿಕರು ಚೆನ್ನಾಗಿರ್ಬೇಕು, ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರೆ ಕಾಪಾಡು ಅಂತ ಒಂದು ಹೂವು ದೇವರಿಗೆ. ಈ ಒಂದು ಧಾರವಾಡದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ವೀರ ಯೋಧ ಹುಟ್ಟಲಿ, ಒಬ್ಬ ರೈತರು ಹುಟ್ಟಲಿ ಎಂದು ಹಾರೈಸ್ತೇನೆ. ಎಲ್ಲರಿಗೂ ನಾನು ಕೇಳ್ಕೊಂಡು ಇಷ್ಟೇ, ದಯವಿಟ್ಟು ದೇಶ ಸೇವೆ ಮಾಡಿ, ದೇಶದ ಮಕ್ಕಳು ಅಂತ ಅನಿಸ್ಕೊಳ್ಳಿ. ಎಲ್ಲರಿಗೂ ಹನುಮಂತಪ್ಪ ಕೊಪ್ಪದವರು ಸಿಗಲ್ಲ, ಆದ್ರೆ ಅಂತ ಹನುಮಂತಪ್ಪ ಕೊಪ್ಪದವರು ಹುಟ್ಟಿ ಬರಲಿ ಎಂದು ನಮ್ಮ ಮನೆಯಲ್ಲೇ ಹುಟ್ಟೋದಾದ್ರೆ ನಮ್ಮ ಮನೆಯಲ್ಲೇ ಹುಟ್ಟಲಿ ಅಂತ ಎಲ್ಲರೂ ಕೇಳಿ. ಯಾಕೆಂದ್ರೆ ಅಂತ ಒಳ್ಳೆ ಮನುಷ್ಯರು ಮತ್ತೆ ಬರಲಿ ಅಂತ ನಾ ಕೇಳ್ಕೊತೇನೆ. ಅವ್ರನ್ನ ನಾ ಕಳ್ಕೊಂಡಿಲ್ಲ, ಹನುಮಂತಪ್ಪ ಕೊಪ್ಪದವರು ಎಲ್ಲಿ ಹೋಗಿಲ್ಲ, ನಮ್ಮ ನಿಮ್ಮ ಎಲ್ಲರ ಮನಸ್ಸಿನಲ್ಲಿ ಅವರು ಜೀವಂತವಾಗಿದ್ದಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಏನಾದ್ರು ಸೈನಿಕರು ವೀರ ಮರಣ ಹೊಂದಿದ್ರೆ ದಯವಿಟ್ಟು ಕಾಲುಂಗರ ಬಳಿ ಹೂವು ಕುಂಕುಮ ತೆಗಿಬೇಡಿ, ಯಾಕೆಂದ್ರೆ ಅವ್ರ ಸೈನಿಕರು ಏನು ನಮ್ಮ ಸೈನ್ಯದಲ್ಲಿ ಸಿಯಾಚಿನಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರಲ್ಲ ನಮ್ಮ ಸೈನಿಕರು ಕೇಳಿಸ್ಬೇಕು. ನಮಗೋಸ್ಕರ ಮಿಡಿಯ ಹೃದಯಗಳು ನಾವು ಅಂತ ಅವರಿಗೆ ತಲುಪಬೇಕು.
much for inspirational words. Now I would like